ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಮಂಗಳವಾರ ಸಂಜೆ ಪಟ್ಟಣದಲ್ಲಿ ಅಟ್ಟಹಾಸ ಮೆರೆದ ಜೀವರಾಯ ಒಂದು ಪ್ರಾಣ ತೆಗೆದುಕೊಳ್ಳುವುದರ ಜೊತೆಗೆ ತಣ್ಣಗಾಗಿದ್ದಾನೆ. ಹೌದು, ಇಡೀ ದಿನ ಕೆಲಸ ಮಾಡಿ ಸುಸ್ತಾದ ಓರ್ವ ವ್ಯಕ್ತಿಯ ಸಾವು ಚಿಕ್ಕ ಟೀ ಅಂಗಡಿಯ ಮುಂದೆ ಕೊನೆಗಾಣಿಸಿದ್ದಾನೆ ಈ ಯಮರಾಯ. ಇನ್ನು ಪಟ್ಟಣದ ಅಜ್ಜಂಪುರ ರಸ್ತೆ ಕಡೆ ಹೋಗುತ್ತಿದ್ದ ಓರ್ವ ಕಾರು ಚಾಲಕನ ಅಜಾಗರೂಕತೆಯಿಂದ ಪೆಟ್ರೋಲ್ ಬಂಕ್ ಎದುರು ಇರುವ ಪಂಚರ್ ಹಾಕುವ ಅಂಗಡಿಗೆ ಗುದ್ದಿ ನಂತರ ಟೀ ಅಂಗಡಿಗೆ ನುಗ್ಗಿದ ಪರಿಣಾಮ ಸ್ಥಳದಲ್ಲೇ ಚಹಾ ಕುಡಿಯುತ್ತಿದ್ದ 60 ವರ್ಷದ ವೃದ್ಧರಾದ ನಾಗಪ್ಪ ಎಂಬುವವರು ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು ಅಲ್ಲಿಯೇ ಇದ್ದ ಕುಮಾರ್ ಎಂಬುವವರಿಗೆ ಗಾಯಗಳಾಗಿದ್ದು ಸದ್ಯ ಚಹಾ ಅಂಗಡಿಯ ಮಾಲೀಕರಿಗೆ ಅದೃಷ್ಟವಶಾತ್ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಹಾಗೆಯೇ ಮೊದಲಿಗೆ ಗುದ್ದಿದ ಗ್ಯಾರೇಜ್ ಮತ್ತು ಚಹಾ ಅಂಗಡಿಗಳು ಗುದ್ದಿದ ರಭಸಕ್ಕೆ ಇಡೀ ಅಂಗಡಿಗಳೇ ಧ್ವಂಸವಾಗಿವೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳು ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇನ್ನು ಈ ಪ್ರಕರಣ ತನಿಖೆಯ ಪ್ರಗತಿಯಲ್ಲಿದೆ ಎಂದು ತಿಳಿದು ಬಂದಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.